ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಸೆಂಡ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಕೆ ಇ ವತಿಯಿಂದ ಬಂದಿರುವಂತಹ ಪ್ರಮುಖವಾಗಿರುವಂತಹ ನಾಲ್ಕು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಎಸ್ ನೀವು ಇಲ್ಲಿ ನೋಡ್ತಿರಬಹುದು ಇತ್ತೀಚಿನ ಪ್ರಕಟಣೆಗಳು ಅಂತಿದೆ ಇಲ್ಲಿ ಫಸ್ಟ್ ಒನ್ ಏನಿದೆ ಅಂತ ಹೇಳಿದರೆ ನೋಡಿ ಇವತ್ತು ಅಪ್ಡೇಟ್ ಆಗಿರುವಂತಹ ಮಾಹಿತಿ ಇದು ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ತಪ್ಪು ಅಥವಾ ಅಪೂರ್ಣ ಆಡಿ ಸಂಖ್ಯೆಯನ್ನು ನಮೂದಿಸಿದವರಿಗೆ ಆರ್ ಡಿ ಸಂಖ್ಯೆಯ ತಿದ್ದುಪಡಿಯನ್ನು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಹನ್ನೊಂದು ಗಂಟೆಯ ನಂತರ ಆ ಒಂದು ಲಿಂಕನ್ನು ಸಕ್ರಿಯಗೊಳಿಸ್ತೀವಿ ಅಂತಲೇ ಹೇಳಿದ್ದಾರೆ ಆರನೇ ತಾರೀಕು ಅಂದರೆ ನಾಳೆ ನಾಳೆ ಏನಾಗಿರುತ್ತೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಯಾರಿಗಿದು ಓನ್ಲಿ ಫಾರ್ ಆರ್ ಡಿ ಸಂಖ್ಯೆಯನ್ನು ತಪ್ಪಾಗಿ ಎಂಟ್ರಿ ಮಾಡಿದವರಿಗೆ ಅಥವಾ ಆರ್ ಡಿ ಸಂಖ್ಯೆ ಏನಾದರೂ ಎಂಟ್ರಿ ಮಾಡದೇ ಇದ್ದು ಖಾಲಿ ಬಿಟ್ಟಿದ್ದರೆ ಅಥವಾ ಅದನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ಅವರಿಗೆ ಅದನ್ನು ಕರೆಕ್ಷನ್ ಮಾಡ್ಕೊಳೋದಕ್ಕೋಸ್ಕರ ಆ ಒಂದು ಲಿಂಕ್ ಪ್ರೊವೈಡ್ ಮಾಡ್ತಾರೆ ಎಸ್ ಎರಡನೇ ಅಪ್ಡೇಟ್ ಏನಿದೆ ಅಂತ ಹೇಳಿದ್ರೆ ಎಸ್ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡಿದರೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದಂಥ ಫೈನಲ್ ಅಪ್ಲಿಕೇಶನ್ ಕಾಪಿನ ಮಿಸ್ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರಿಗೆ ಅದು ಮೇಲ್ಗಡೆ ಒಂದು ಡ್ರಾಫ್ಟ್ ಕಾಪಿ ಅಂತ ಹೇಳಿ ಒಂದು ನೋಟ್ ಬರ್ತಿರುತ್ತೆ ಅದು ಎಷ್ಟೇ ಆದ್ರೂ ಕೂಡ ಡ್ರಾಫ್ಟ್ ಕಾಪಿ ಅಂತಾನೆ ಇರುತ್ತೆ ಫೈನಲ್ ಕಾಪಿ ಅಂತ ಹೇಳಿ ಬಂದಿರೋದಿಲ್ಲ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಂತಲೇ ಅವ್ರು ಏನು ಮಾಡಿದಾರೆ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಲಿಂಕನ್ನು ಪ್ರೊವೈಡ್ ಮಾಡಿದರೆ ಎಸ್ ನೀವು ಅದರಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ನ ಕೇಳುತ್ತೆ ಆ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಿ ನೀವು ಅಪ್ಲಿಕೇಶನ್ನ ಫೈನಲ್ ಕಾಪಿನ ಔಟ್ ತೆಗೆದುಕೊಳ್ಬಹುದು ಇದು ನಿಮ್ಮ ಸೆಕೆಂಡ್ ಅಪ್ಡೇಟ್ ಹಾಗೆ ಇಲ್ಲಿ ಥರ್ಡ್ ಅಪ್ಡೇಟ್ ಏನಂತ ಹೇಳಿದರೆ ಎಸ್ ಅದ್ರ ಕೆಳಗಡೆಗೆ ಇದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಹೇಳಿ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಮತ್ತು ಇಲ್ಲಿ ಎಡಿಟ್ ಅಂತ ಹೇಳಿದರೆ ಎಲ್ಲ ಎಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ನೀವು ಎಡಿಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ ನೋ ಅವರು ಮೊದಲೇ ಹೇಳಿದ್ದಾರೆ ಯಾರಿಗೆ ಓನ್ಲಿ ಎಜುಕೇಷನ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡದೇ ಇರುವಂಥವರಿಗೆ ಹಾಗೆ ಅಲ್ಲಿ ನಿಮ್ಮ ಸ್ಕೂಲ್ ಮತ್ತು ಒಂದು ಕಾಲೇಜ್ ಅಡ್ರೆಸ್ನ ಕರೆಕ್ಟಾಗಿ ಫಿಲ್ ಮಾಡದೇ ಇರೋರಿಗೆ ಹಾಗೆ ನಿಮ್ಮ ಡಿಸ್ಟಿಕ್ ಅಥವಾ ಪ್ಲೇಸಸ್ ಈ ಥರ ಒಂದು ಕೆಲವೊಂದು ಆಪ್ಷನ್ಸ್ಗಳಿಗೆ ಮಾತ್ರ ಅವ್ರು ಏನು ಮಾಡಿದ್ದಾರೆ ಎಡಿಟ್ ಮಾಡುವಂತಹ ಆಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಲಾಗಿನ್ ಆಗೋದ್ರ ಮುಖಾಂತರ ಏನು ಮಾಡ್ಬೋದು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಮಾತ್ರ ಎಡಿಟ್ ಮಾಡಬಹುದು ಎಸ್ ಲಾಸ್ಟ್ ಒನ್ ಎಸ್ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಶಾಲಾ ಅಧ್ಯಯನದ ವಿವರಗಳನ್ನು ನಾ ಆಲ್ರೆಡಿ ಇವಾಗಲೇ ಹೇಳಿದೆ ಶಾಲಾ ಅಧ್ಯಯನದ ವಿವರಗಳನ್ನು ಅಂದರೆ ಸ್ಟಡಿ ಇನ್ಫಾರ್ಮೇಶನ್ ಖಾಲಿ ಬಿಟ್ಟಿರುವ ಮತ್ತು ತಾಲೂಕು ಮತ್ತು ಜಿಲ್ಲೆಗಳ ಹೆಸರನ್ನು ನಮೂದಿಸಲು ವಿಫಲರಾದ ಅಭ್ಯರ್ಥಿಗಳಿಗೆ ಮಾತ್ರ ಅಧ್ಯಯನದ ವಿವರಗಳನ್ನು ತಿದ್ದುಪಡಿ ಲಿಂಕ್ ಅನ್ನು ತೆರೆಯಲಾಗುತ್ತದೆ ಎಸ್ ಇದನ್ನು ಇನ್ಫಾರ್ಮೇಶನ್ ಮೇಲೆ ಇದೆ ಆ ಒಂದು ಲಿಂಕ್ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ಅವ್ರು ಹೇಳೋದಿಷ್ಟೇ ಸ್ಟಡಿ ಡೀಟೇಲ್ಸ್ ಅಥವಾ ಒಂದು ಡಿಸ್ಟಿಕ್ ಅಥವಾ ತಾಲೂಕಿನ ಯಾರಾದರೂ ಮಿಸ್ ಆಗಿ ಎಂಟರ್ ಮಾಡಿದರೆ ಅಥವಾ ಅದೊಂದು ಖಾಲಿ ಇತ್ತು ಅಂತ ಹೇಳಿದರೆ ಆ ಅಭ್ಯರ್ಥಿಗಳು ಮಾತ್ರ ಏನು ಮಾಡಬಹುದು ಅಪ್ಲಿಕೇಶನ್ನ ಎಡಿಟ್ ಮಾಡಬಹುದು ಅಂಥೇಳಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದರೆ ಆ ಲಿಂಕನ್ನು ಯೂಸ್ ಮಾಡಿ ಇನ್ಫಾರ್ಮೇಷನ್ನ ಎಡಿಟ್ ಮಾಡಿ ಓಕೆ ಇದು ಇದಿಷ್ಟು ಈ ನಾಲ್ಕು ಅಪ್ಡೇಟ್ಗಳ ಬಗ್ಗೆ ಇರುವಂತಹ ಮಾಹಿತಿ ಎಸ್ ಇದಾದ ನಂತರ ಇನ್ನೂ ಕೂಡ ಡೌಟ್ ಇದೆ ಇನ್ನು ಯಾರಿಗೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅವರಿಗೆ ಈ ಎಲ್ಲ ಇನ್ಫಾರ್ಮೇಷನ್ ಬಹಳ ಯೂಸ್ಫುಲ್ ಆಗುತ್ತೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವರು ಕೇಳ್ತಿರುವ ಕ್ವಶನ್ ಏನು ಅಂತ ಹೇಳಿದರೆ ವಾಟ್ ಈಸ್ ದ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ವಾಟ್ ಈಸ್ ದ ನೆಕ್ಸ್ಟ್ ಎಸ್ ಅವ್ರು ಅಲ್ಲಿ ಇನ್ಫಾರ್ಮೇಷನ್ ಹೇಳಿರ್ತಾರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಒಂದು ಏನು ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿರುತ್ತೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಹೇಗೆ ಅಂತೇಳಿ ಅವ್ರು ನಿಮಗೆ ಇನ್ಫಾರ್ಮೇಷನ್ ಆಲ್ರೆಡಿ ಹೇಳಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ ಅದ್ರ ಬಗ್ಗೆ ನೀವು ಡೋಂಟ್ ವರಿ ಅಬೌಟ್ ದೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಅವರು ಪ್ರತಿಯೊಂದು ಕೂಡ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಗುಡ್ ಓಕೆ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿ ವಿಲ್ ಮೀಟ್ ಸೂರ್ಯನಾ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು